ಇರಿ ಇರಿ ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಸ್ಟಿಂಗ್ ಡ್ರಿಂಕ್ಸ್ ಅನ್ನ ಕುಡಿತಾ ಇದ್ದೀರಾ? ಈ ಡ್ರಿಂಕ್ ಬಗ್ಗೆ ಇರುವ ಶಾಕಿಂಗ್ ವಿಷಯ ಏನು ಅಂದ್ರೆ, ಇದನ್ನ ಚಿಕ್ಕ ಮಕ್ಕಳು ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಅಂತರೂ ಕುಡಿಲೇಬಾರದು. ಇವಾಗ ಸ್ವಲ್ಪ ದಿನಗಳ ಹಿಂದೆ ಒಬ್ಬ ಚಿಕ್ಕ ಹುಡುಗ ಈ ಒಂದು ಡ್ರಿಂಕ್ ಅನ್ನ ಕುಡಿಯೋದ್ರಿಂದ ಸತ್ತು ಹೋಗಿದ್ದಾನೆ. ಇಲ್ಲಿ ಕಾಣುತ್ತಿರುವ 250 ml ಈ ಒಂದು ಬಾಟಲ್ ನಲ್ಲಿ 72 mg ಕೆಫೀನ್ ಇರುತ್ತೆ. ಒಂದು ವೇಳೆ ನೀವು ಈ ಡ್ರಿಂಕ್ ಅನ್ನ ಹೆಚ್ಚಾಗಿ ಕುಡಿದರೆ ಆಂಗ್ಸೈಟಿ ಮತ್ತು ಕಣ್ಣು ತಿರುಗೋದು ಅಂಡ್ ಹಾರ್ಟ್ ಗೆ ಸಂಬಂಧಿಸಿದ ಪ್ರಾಬ್ಲಮ್ಸ್ ಬರುವ ಅವಕಾಶ ಇರುತ್ತೆ. ಅದಷ್ಟೇ ಅಲ್ಲ, ಇದರಲ್ಲಿ ಸುಗರ್ಸ್, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂಡ್ ಪ್ರಿಸರ್ವೇಟಿವ್ಸ್ ಅನ್ನು ಬಿಟ್ಟರೆ ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗೋ ಅಂತದ್ದು ಏನು ಇಲ್ಲ. ಮತ್ತೆ ಇವರು ಬಾಟಲ್ ಮೇಲೆ ಮೊದಲೇ ಬರೆದಿದ್ದಾರೆ ಅದು ಏನು ಅಂದ್ರೆ, 15 ವರ್ಷಕ್ಕಿಂತ ಚಿಕ್ಕವರು, ಪ್ರೆಗ್ನೆಂಟ್ ವುಮೆನ್ಸ್ ಮತ್ತು ಸ್ಕಿನ್ ಅಲರ್ಜಿ ಇರುವವರು ಈ ಡ್ರಿಂಕ್ ಅನ್ನ ಕುಡಿಬಾರದು ಅಂತ. ಒಂದು ಮಾತು ಹೇಳಬೇಕಂದ್ರೆ, ಇವರು ಒಂದು ಬಾಟಲ್ ನಲ್ಲಿ ವಿಷವನ್ನ ಹಾಕಿ ಜನರಿಗೆ ಮಾರಾಟ ಮಾಡುತ್ತಿದ್ದಾರೆ. ಇವರು ಇದನ್ನ ಎನರ್ಜಿ ಡ್ರಿಂಕ್ ಅಂತ ಮಾರುತ್ತಿದ್ದಾರೆ. ಆದರೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿದರೆ ಆರೋಗ್ಯಕ್ಕೆ ಸಂಬಂಧಿಸಿದ ಹೊಸ ಹೊಸ ಸಮಸ್ಯೆಗಳನ್ನ ನೋಡಬೇಕಾಗಿ ಬರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಫಸ್ಟ್ ಟೈಮ್ ಈ ಒಂದು ವಿಷಯವನ್ನ ತಿಳಿದುಕೊಂಡಿದ್ದೀರಾ ಕಮೆಂಟ್ ಮಾಡಿ. ಚೆನ್ನೈನಲ್ಲಿ ಇರುವ ಒಬ್ಬ ವ್ಯಕ್ತಿ ಐಟಿಸಿ ಮೇಲೆ ಕೇಸ್ ಮಾಡ್ತಾನೆ, ಯಾಕಂದ್ರೆ ಆತನ ಬಿಸ್ಕೆಟ್ ಪ್ಯಾಕೆಟ್ ನಲ್ಲಿ ಒಂದು ಬಿಸ್ಕೆಟ್ ಕಡಿಮೆ ಬಂದಿರುತ್ತೆ. ಗೆಸ್ ಮಾಡಿ, ಐಟಿಸಿ ಅವರು ಆತನಿಗೆ 1 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಅನ್ನ ಕೊಡ್ತಾರೆ. ಆ ವ್ಯಕ್ತಿ ಸನ್ಫಿಶ್ ನ ಮಾರಿಲೈಟ್ ಹೆಸರಿನ 4-5 ಬಿಸ್ಕೆಟ್ ಪ್ಯಾಕೆಟ್ಸ್ ಅನ್ನ ಖರೀದಿ ಮಾಡ್ತಾನೆ. ಆತನು ಒಂದು ಪ್ಯಾಕೆಟ್ ಅನ್ನ ಓಪನ್ ಮಾಡ್ತಾನೆ, ಅದರಲ್ಲಿ ಒಂದು ಬಿಸ್ಕೆಟ್ ಕಡಿಮೆ ಇರುತ್ತೆ. ಆತನು ಡೈಲಿ ಬೇಸಿಸ್ ನಲ್ಲಿ ಡಾಗ್ಸ್ ಅಂದರೆ ಬೀದಿ ನಾಯಿಗಳಿಗೆ ಬಿಸ್ಕೆಟ್ಸ್ ಅನ್ನ ಹಾಕ್ತಾ ಇರ್ತಾನೆ. ಹಾಗಾಗಿ ಆತನಿಗೆ ಗೊತ್ತಿರುತ್ತೆ ಒಂದು ಪ್ಯಾಕೆಟ್ ನಲ್ಲಿ ಎಷ್ಟು ಬಿಸ್ಕೆಟ್ ಇರುತ್ತೆ ಅಂತ. ಅವಾಗ ಆ ವ್ಯಕ್ತಿ ಇನ್ನು ಉಳಿದ 4 ಬಿಸ್ಕೆಟ್ ಪ್ಯಾಕೆಟ್ಸ್ ಅನ್ನ ಚೆಕ್ ಮಾಡ್ತಾನೆ ಮೇಲೆಯಿಂದ ಹಿಡಿದ್ಬಿಟ್ಟು. ಅವುಗಳಲ್ಲೂ ಕೂಡ ಒಂದೊಂದು ಬಿಸ್ಕೆಟ್ ಕಡಿಮೆ ಇರುತ್ತೆ. ಆ ನಂತರ ಆ ವ್ಯಕ್ತಿ ಕನ್ಸ್ಯೂಮರ್ ಕೋರ್ಟ್ ನಲ್ಲಿ ಕೇಸ್ ಮಾಡ್ತಾನೆ, ಯಾಕಂದ್ರೆ ಐಟಿಸಿ ಬಂದು ಪ್ರತಿದಿನ 50 ಲಕ್ಷ ಬಿಸ್ಕೆಟ್ ಪ್ಯಾಕೆಟ್ಸ್ ಅನ್ನ ತಯಾರು ಮಾಡುತ್ತೆ. ಒಂದು ಬಿಸ್ಕೆಟ್ ನ ಪ್ರೈಸ್ ಬಂದು 0.75 ಪೈಸೆ ಬೀಳುತ್ತೆ. ಇದರ ಪ್ರಕಾರ ಐಟಿಸಿ ಜನರ ಮೇಲೆ 29 ಲಕ್ಷ ರೂಪಾಯಿಯನ್ನ ಹಾಕ್ತಾ ಇದೆ. ಇದಾದ ನಂತರ ಐಟಿಸಿ ಕೋರ್ಟ್ ನಲ್ಲಿ ಹೇಳುತ್ತೆ, ನಾವು ವೇಟ್ ಮುಖಾಂತರ ಬಿಸ್ಕೆಟ್ ಪ್ಯಾಕೆಟ್ಸ್ ಅನ್ನ ತಯಾರು ಮಾಡ್ತೀವಿ, ನೀವು ಕೌಂಟಿಂಗ್ ಅನ್ನ ಮಾಡೋದಕ್ಕೆ ಹೋಗಬೇಡಿ, ವೇಟ್ ಅನ್ನ ಚೆಕ್ ಮಾಡಿ ಅಂತ. ಇದಾದ ನಂತರ ಐಟಿಸಿ ತಾನಾಗಿ ತಾನೇ ಸಿಕ್ಕಿ ಹಾಕಿಕೊಳ್ಳುತ್ತೆ, ಯಾಕಂದ್ರೆ ಬಿಸ್ಕೆಟ್ ಪ್ಯಾಕೆಟ್ಸ್ ಮೇಲೆ 76 ಗ್ರಾಮ್ಸ್ ನೆಟ್ ವೇಟ್ ಬರ್ದಿರತ್ತೆ. ಅವಾಗ ಕೋರ್ಟ್ ಆ ಬ್ಯಾಚ್ ನ ಬಿಸ್ಕೆಟ್ ಪ್ಯಾಕೆಟ್ಸ್ ವೇಟ್ ಅನ್ನ ಚೆಕ್ ಮಾಡೋದಕ್ಕೆ ಹೇಳುತ್ತೆ, ಅದರಲ್ಲಿ ಬಂದ್ಬಿಟ್ಟು 74 ಗ್ರಾಮ್ಸ್ ಬರುತ್ತೆ. ಇದಾದ ನಂತರ ಐಟಿಸಿ ಮತ್ತೆ ಕಮ್ಬ್ಯಾಕ್ ಮಾಡಿ ಹೇಳುತ್ತೆ, ಮೆಟ್ರಾಲಜಿ ರೂಲ್ಸ್ ಪ್ರಕಾರ ಬಿಸ್ಕೆಟ್ ಪ್ಯಾಕೆಟ್ಸ್ ಮೇಲೆ ಏನು ವೇಟ್ ಬರ್ದಿರತ್ತೆ ಅದಕ್ಕೆ 4.5 ಗ್ರಾಮ್ಸ್ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಅಂತ. ಬಟ್ ಕೋರ್ಟ್ ಇಲ್ಲಿ ಮತ್ತೆ ಐಟಿಸಿ ಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳುತ್ತೆ. 4.5 ಗ್ರಾಮ್ ರೂಲ್ಸ್ ಕೇವಲ ವೋಲ್ಟೈಲ್ ಪ್ರಾಡಕ್ಟ್ಸ್ ಗೆ ಮಾತ್ರ ಅಂತ ಹೇಳುತ್ತೆ. ಇದಾದ ನಂತರ ಐಟಿಸಿ ಗೆ ಹೇಳೋದಕ್ಕೆ ಏನೂ ಇರೋದಿಲ್ಲ, 1 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಅನ್ನ ಕೊಡುತ್ತೆ ಆ ವ್ಯಕ್ತಿಗೆ. ಹಾಯ್ ಫ್ರೆಂಡ್ಸ್, ಏನಾಗ್ತಿದೆ ಗೊತ್ತಾ? ನಾವು ಡೈಲಿ ನಮ್ಮ ಒಂದು ಮೊಬೈಲ್ ಅನ್ನ ಚಾರ್ಜಿಂಗ್ ಮಾಡಿಕೊಳ್ತೀವಲ್ವ, ನಾವು ಏನ್ ಮಾಡ್ತಾ ಇದೀವಿ ಗೊತ್ತಾ? ಈ ಒಂದು ಮೊಬೈಲ್ ಚಾರ್ಜ್ ಫುಲ್ ಆದ ನಂತರ ನಾವು ಈ ಒಂದು ಚಾರ್ಜರ್ ಅನ್ನ ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಡಲ್ಲ, ಆ ನಂತರ ಈ ಒಂದು ಬಟನ್ ಅನ್ನು ಕೂಡ ನಾವು ಆಫ್ ಮಾಡಲ್ಲ. ಅದರಿಂದ ಏನಾಗಿದೆ ಗೊತ್ತಾ, ಉತ್ತರ ಕನ್ನಡದಲ್ಲಿ ಕಾರವಾರ ತಾಲೂಕಿನಲ್ಲಿ ಸಿದ್ರ ಅನ್ನುವ ಒಂದು ಊರಿನಲ್ಲಿ 8 ವರ್ಷದ ಸಾನ್ನಿಧ್ಯ ಅನ್ನುವ ಮಗು ಬಂದ್ಬಿಟ್ಟು ಆಟ ಆಡ್ತಾ ಈ ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಸತ್ತು ಹೋಗಿದೆ. ಇದಕ್ಕೆ ಯಾರಪ್ಪ ಕಾರಣ ಅಂದ್ರೆ, ಅವ್ರ ಮನೆಯಲ್ಲಿ ಇರತಕ್ಕಂತ ದೊಡ್ಡವರು ಅಥವಾ ಅವರ ತಂದೆ ತಾಯಿನೇ ಕಾರಣ. ಯಾಕಪ್ಪ ಅಂತಂದ್ರೆ, ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇರ್ತಾರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ಅನ್ನ ಚಾರ್ಜಿಂಗ್ ಮಾಡಿಕೊಂಡ ನಂತರ ಅದು ಫುಲ್ ಆದ ನಂತರ ಈ ಒಂದು ಚಾರ್ಜರ್ ನ ತೆಗೆದ್ಬಿಟ್ಟು ಪಕ್ಕದಲ್ಲಾದ್ರೂ ಇಡಿ, ಇಲ್ಲಾಂದ್ರೆ ಈ ಬಟನ್ ಅನ್ನ ಆಫ್ ಮಾಡಿಬಿಟ್ಟು ಹೋಗಿ, ಯಾಕಂದ್ರೆ ಇದರಿಂದ ಒಂದು ಜೀವನೇ ಹೋಗಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವರಿಗೆ ಏನೂ ಗೊತ್ತಾಗಲ್ಲ, ಅವರು ಆಟ ಆಡ್ತಾ ಇದನ್ನ ಬಾಯಲ್ಲಿ ಇಟ್ಕೊಂಡ್ರು ಇಟ್ಕೋಬಹುದು. ಹಾಗಾಗಿ ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಮೊಬೈಲ್ ಚಾರ್ಜಿಂಗ್ ಫುಲ್ ಆದ ನಂತರ ಆ ಒಂದು ಚಾರ್ಜರ್ ಅನ್ನ ತೆಗೆದ್ಬಿಟ್ಟು ಪಕ್ಕದಲ್ಲಿಡಿ, ಇಲ್ಲಾಂದ್ರೆ ಬಟನ್ ಅನ್ನ ಆಫ್ ಮಾಡಿಬಿಟ್ಟು ಹೋಗಿ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ಯಾಕಂದ್ರೆ ಇದರಿಂದ ಒಂದು ಜೀವ ಉಳಿಯೋ ಸಾಧ್ಯತೆ ಇರುತ್ತೆ. ಇರಿ ಇರಿ ಫ್ರೆಂಡ್ಸ್, ಈ ಒಂದು ವಿಷಯ ತುಂಬಾನೇ ಸೀರಿಯಸ್ ಆಗಿದೆ. ಮನುಷ್ಯನಿಗೆ ಒಂದು ಕಾಯಿಲೆ ಬರ್ತಾ ಇದೆ, ಈ ಒಂದು ಕಾಯಿಲೆ ತುಂಬಾ ಜನರಿಗೆ ಹರಡ್ತಾ ಇದೆ, ಅದೇ ಐ ಫ್ಲೂ ವೈರಸ್. ಇದಕ್ಕೆ ಪಿಂಕ್ ಐ ಅಂತ ಕೂಡ ಕರೀತಾರೆ. ಆ ಒಂದು ಕಾಯಿಲೆ ಬಂದ್ರೆ ನಮ್ಮ ಒಂದು ಕಣ್ಣುಗಳು ರೆಡ್ ಆಗ್ತಾ ಹೋಗ್ತವೆ. ಕಣ್ಣು ರೆಡ್ ಆದ ನಂತರ ನೀರು ಬರೋದಕ್ಕೆ ಅಂದ್ರೆ ಸ್ವೆಲ್ಲಿಂಗ್ ಆಗೋದಕ್ಕೆ ಶುರುವಾಗತ್ತೆ. ಒಂದು ವೇಳೆ ಈ ಒಂದು ಇನ್ಫೆಕ್ಷನ್ ಬೇರೆ ಯಾರಿಗಾದರೂ ಆಗಿದ್ದರೆ, ನೀವು ಅವರ ಸಂಪರ್ಕದಲ್ಲಿ ಇದ್ದರೆ, ಅವಾಗ ನಿಮಗೂ ಕೂಡ ಈ ಒಂದು ವೈರಸ್ ಈಸಿಯಾಗಿ ಬರುತ್ತೆ. ಅದಕ್ಕೆ ತುಂಬಾನೇ ಜಾಗೃತೆಯಿಂದ ಇರಿ. ಅದಕ್ಕೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಾಧ್ಯವಾದ್ರೆ ಸನ್ ಗ್ಲಾಸ್ ಅನ್ನ ಹಾಕಿ, ನೀವು ಕೈಯನ್ನ ಪದೇ ಪದೇ ವಾಶ್ ಮಾಡ್ತಾ ಇರಿ. ಇದು ಈ ಒಂದು ವಾತಾವರಣ ಬದಲ್ ಆಗ್ತಿರೋದ್ರಿಂದ ಆಗ್ತಿದೆ, ಮತ್ತು ತುಂಬಾ ಫೋನ್ ಅನ್ನ ಯೂಸ್ ಮಾಡೋದ್ರಿಂದ, ಜಾಸ್ತಿ ಟಿವಿ ನೋಡೋದ್ರಿಂದ ಆಗ್ತಿದೆ. ಎಲ್ಲರೂ ತುಂಬಾನೇ ಜಾಗೃತೆಯಿಂದ ಇರಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನನ್ನ ಒಂದು ಪೇಜ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್.